ಸುಮಾರು ಸರಿ ನಿಮ್ಮೆಲ್ಲರೂ ಭೇಟಿ ಮಾಡೋ ಅಂತ ಅವಕಾಶಗಳು ಮೂಡ್ ಬಂದಿದೆ. ಮತ್ತೆ ಇವತ್ತು ನಮ್ಮ ಭೈರಾದೇವಿ ಸಿನಿಮಾಗೋಸ್ಕರ ಇವತ್ತು ಬಂದಿದ್ದೀನಿ. ಐ ಎಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ. ನಾನು ಎಲ್ಲಿಂದ ಶುರು ಮಾಡೋದು, ರಾಧಿಕಾಯಿಂದಾನೆ ಶುರು ಮಾಡೋದು ಬೆಟ್ರು ಅನ್ಸುತ್ತೆ ಅಲ್ವಾ? ಬಿಕಾಸ್ ಅವರೇ ಕೇಂದ್ರ ಬಿಂದು ಇಲ್ಲಿ ಅಂತ ಅನ್ಸುತ್ತೆ ನನಗೆ. ರಮೇಶ್ ಅವ್ರ ಜೊತೆ ಅವರು ನಾಯಕ ನಟ, ಆಕೆ ಮುಖ್ಯ ಪ್ರೊಟಾಗನಿಸ್ಟ್ ಆಗಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನನಗ್ ಬಹಳ ಖುಷಿ ಕೊಡುವಂತ ವಿಷಯ, ಆಕೆ ನಿರ್ಮಾಪಕಿ ಅನ್ನೋದು. ಒಬ್ಬ ಹೆಣ್ಮಗಳಾಗಿ ನಾನು ತುಂಬಾ ಹೆಮ್ಮೆ ಪಡುವಂತ ವಿಷಯ, ಖುಷಿ ಪಡುವಂತ ವಿಷಯ ಅದು. ಫಸ್ಟ್ ಆಫ್ ಆಲ್ ಜೈಗೆ ಥ್ಯಾಂಕ್ ಯು. ಈ ಸಿನಿಮಾಲಿ ಒಂದು ಆ ಪಾತ್ರಕ್ಕೆ ನೀವು ಮಾಡಿದ್ರೆ ಚೆನ್ನಾಗಿದೆ. ರವಿ ಫೋನ್ ಮಾಡಿದ್ರೆ, ಆಕ್ಚುಲಿ ಫಸ್ಟ್ ರವಿ ಫೋನ್ ಮಾಡಿ ಆಮೇಲೆ ಜೈ ನನಗೆ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿ. ರಾಧಿಕಾ, ನೀವಾಗ್ಲೇ ನೀವ್ ಹೇಳ್ದಾಗೆ ತವರಿಗೆ ಬಾತ್ ಅಂಗಿಲಿ ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಶಿವಣ್ಣ, ನಾನು, ರಾಧಿಕಾ, ಸೂಪರ್ ಡೂಪರ್ ಹಿಟ್ ಸಿನಿಮಾ ನಮ್ದು. ಅದಾದ್ಮೇಲೆ ನವಶಕ್ತಿ ವೈಭವ, ಐ ಥಿಂಕ್ ಬರೀ ಸಾಂಗ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲಿ ಮಾತ್ರ ಎಲ್ಲರೂ ಒಟ್ಟಿಗೆ ಡಾನ್ಸ್ ಮಾಡಿ ಇದ್ ಮಾಡಿದ್ದು ದೇವಿ ಗೆಟಪ್ ಅಲ್ಲಿ. ಅಂಡ್ ದೆನ್ ಸುಮಾರು ವರ್ಷಗಳ ನಂತರ ಈ ಒಂದು ಅವಕಾಶ ಬಂತು. ತುಂಬಾ ಖುಷಿಯಿಂದ ಒಪ್ಕೊಂಡೆ. ಅಂಡ್ ನಾನು ಲಾಸ್ಟ್ ಟೈಮ್ ಮಂತ್ರಿ ಮಾಲಲ್ಲೂ ಹೇಳ್ದೆ, ಒಬ್ಬ ನಟಿಯಾಗಿ ನಾನು ಕೇಳಿದಂತಹ ಸಂಭಾವನೆಗೆ ಒಂದೇ ಒಂದು ಮಾತು ಆಚೆ ಈಚೆ ಆಡದೆ ಅಣ್ಣ ತಂಗಿ ಇಬ್ರು ಬಹಳ ಪ್ರೀತಿಯಿಂದ ಒಪ್ಕೊಂಡು ನನ್ನನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಅವಕಾಶ ಆಯ್ತು. ಅಂಡ್ ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡು, ಏನೇ ಇದ್ರು ರವಿನೇ ಖುದ್ದಾಗ ಫೋನ್ ಮಾಡಿ, ರಾಧಿಕಾ ಅಕ್ಕ ಇದೋಕೆನಾ, ಅಕ್ಕ ಅದೋಕೆನಾ ಅಂತ ಜಾಸ್ತಿ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ ನಾವು. ಸೊ ಹಾಗಾಗಿ ತುಂಬಾ ಕಂಫರ್ಟಬಲ್ ನಾನು ಫೀಲ್ ಮಾಡಿದಂತ ಒಂದು ಟೀಮ್ ಇದು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಜೈ ಅಷ್ಟೇ, ಓನ್ಲಿ ಥಿಂಗ್ ಕಂಪ್ಲೇಂಟ್ ಇರೋದು ನನ್ನ ಕೈಲಿ ನನಗೆ ಕಷ್ಟ ಅನ್ಸಿದ ಕೆಲಸ ಎಲ್ಲ ಮಾಡಿಸಿದ್ರು, ತೆಲುಗು ಡಬ್ಬಿಂಗ್ ಮಾಡಿಸಿದ್ದಾರೆ. ನಾನು ಹೇಳಿದೆ ರಮೇಶ್ ಅವ್ರಿಗೆ ಇಟ್ಸ್ ಅ ಕೇಕ್ ವಾಕ್, ಅವ್ರ ಎಲ್ಲಾ ಭಾಷೆಗಳಲ್ಲೂ ನಿಪುಣ, ಆರಾಮಾಗಿ ಮಾತಾಡ್ಬಿಡ್ತಾರೆ. ಬಟ್ ನಾನು ಬರೀ ಕನ್ನಡ ಡಬ್ಬಿಂಗ್ ಮಾಡಿದ್ದೆ, ಜೈ ಒತ್ತಾಯ ಮಾಡಿ ತೆಲುಗು ಡಬ್ಬಿಂಗ್ ಮಾಡಿಸಿದ್ರು. ತಮಿಳ್ ಸಾಧ್ಯ ಇಲ್ಲ, ಸೊ ಮಾಡಲ್ಲ ಅಂತ ಹೇಳಿದೆ ನಾನು. ತೆಲುಗು ಒಂದ್ ಸ್ವಲ್ಪ ಅವರು ನಮ್ಮ ಇಂಜಿನಿಯರು, ಆಮೇಲೆ ಗುರು ಅಂತ ನನ್ನ ರಘು ಅವರ ಮ್ಯಾನೇಜರ್ ಅಂಡ್ ಬೆಸ್ಟ್ ಫ್ರೆಂಡ್, ಸೊ ಗುರು ಆಲ್ಸೋ ತೆಲುಗು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಎಲ್ಲರನ್ನು ಕೂರಿಸ್ಕೊಂಡು ಭಾಷೆ ಕರೆಕ್ಟ್ ಆಗಿ ಕಲ್ತ್ಕೊಂಡು ಟ್ರೈ ಮಾಡಿದೀನಿ ಡಬ್ಬಿಂಗ್ ಮಾಡಕ್ಕೆ. ಅದೊಂದೇ ವಿಷಯಕ್ಕೆ ನನ್ನ ಕೋಪ ಜೈ ಮೇಲೆ. ಅದ್ ಬಿಟ್ರೆ ಶೂಟಿಂಗ್ ಕಷ್ಟ ಆಯ್ತು. ಒಂದು ಶಾಟ್ ನ ನಾವು ಇಷ್ಟು ಜನ ಮೂರ್ ಸರಿ ಮಾಡ್ತಾ ಇದ್ವಿ, ರಮೇಶ್ ಅವರು ನಾನು. ವಿ ಹ್ಯಾಡ್ ಟು ಡೂ ಒಂದ್ ಸರಿ ಕನ್ನಡದಲ್ಲಿ, ಒಂದ್ ಸರಿ ತಮಿಳಲ್ಲಿ, ಒಂದ್ ಸರಿ ತೆಲುಗುಲಿ. ನಾರ್ಮಲ್ ಆಗಿ ಡಬ್ಬಿಂಗ್ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ, ಬಟ್ ಇಲ್ಲಿ ಹಂಗಿಲ್ಲ, ಶೂಟಿಂಗ್ ಮಾಡೋವಾಗ್ಲೇನೆ ಮೂರ್ ಸರಿ ಶಾರ್ಟ್ ಗಳು ಮಾಡ್ತಾ ಇದ್ವಿ. ಸೊ ಅದು ಸ್ಟ್ರೆನ್ಯೂಸ್ ಆಗಿರೋದು. ಬಟ್ ಸ್ಟಿಲ್ ಅಲ್ಟಿಮೇಟ್ ರಿಸಲ್ಟ್ ನೋಡಿದಾಗ ನಾವು ಪಟ್ಟಿದ್ದ ಶ್ರಮಕ್ಕೆ ಬಹಳ ಖುಷಿ ಆಗತ್ತೆ. ಅಂಡ್ ರಮೇಶ್ ಅವ್ರ ಜೊತೆ ಲೈಕ್ ಐ ಸೆಡ್, 25 ವರ್ಷ ಇದೇ ವೇದಿಕೆ ಮೇಲೆ ನಿಮ್ಮೆಲ್ಲರ ಮುಂದೆ ನಾನು ನಿಮ್ಗಳ ಜೊತೆ ಕೇಕ್ ಕಟ್ ಮಾಡಿ ನನ್ನ 25 ವರ್ಷಗಳ ಸಂಭ್ರಮವನ್ನ ಆಚರಿಸ್ಕೊಂಡೆ. ಯಾವಾಗ್ಲೂ ಕೇಳುವಂತ ಪ್ರಶ್ನೆ, ರಮೇಶ್ ಅವರು ನೀವು ಯಾವಾಗ ಮತ್ತೆ ಸಿನಿಮಾ ಮಾಡ್ತೀರಾ ಅಂತ. ಬಹಳ ಇಷ್ಟಪಟ್ಟಂತ ಜೋಡಿ ನಮ್ದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಜೈ ಈ ಸಿನಿಮಾನಲ್ಲಿ ನಮ್ಮಿಬ್ರು ಒಟ್ಟಿಗೆ ಕಾಸ್ಟ್ ಮಾಡಿ ನಾನು ಅವರ ಹೆಂಡತಿ ಪಾತ್ರ ಮತ್ತೆ ಮಾಡೋಕೆ ಒಂದು ಅವಕಾಶ ಸಿಕ್ತು. ಸೊ ನನ್ ಈ 25 ಇಯರ್ಸ್ ಸೆಲೆಬ್ರೇಷನ್ ಹಾಗೆ ಕಂಟಿನ್ಯೂ ಆಗೋ ರೀತಿನಲ್ಲಿ ರಮೇಶ್ ಅವ್ರ ಜೊತೆ ಒಂದು ಸಿನಿಮಾ ಬರ್ತಿರೋದು ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಟ್ಟಿರುವಂತ ವಿಷಯ. ಹೃದಯ ಹೃದಯನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೆ, ಈಗ ಭೈರಾದೇವಿನಲ್ಲೂ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ. ರಾಧಿಕಾ ಅವ್ರದ್ದು ನಂದು ಏನು ಪಾತ್ರ, ಹೇಗೆ ಕತೆ ಹೇಗೆ ಬರುತ್ತೆ ಅಂತೆಲ್ಲ ಹೇಳಿದೆ, ಜೈ ಎರಡು ಕೊಡ್ತಾರೆ. ಸೊ ಹೇಳಲ್ಲ, ದಯವಿಟ್ಟು ಇನ್ನೊಂದು ದಿನ ಇದೆ, ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸಿ. ಅಂಡ್ ನಾನ್ ಸಿನಿಮಾ ನೋಡಿದೆ ಮೊನ್ನೆ, ತುಂಬಾ ಕಷ್ಟಪಟ್ಟು ನೋಡಿದೆ. ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ, ನನಗಿದೊಂದು ಜಾನ್ರ ಬಹಳ ನನ್ ದೂರ, ಹಾರರ್ ಜಾನ್ರಕ್ಕೆ ತುಂಬಾ ಕಷ್ಟ ನನಗೆ. ಆದ್ರೂ ರವಿ ಮೇಡಮ್ ನೀವು 29th ಬರ್ಲೇಬೇಕು ಅಂತ, ನಾನು ರವಿ ನಂಗೆ ಅಭ್ಯಾಸ ಇಲ್ಲಪ್ಪ ಇದು ನಾ ಸಿನಿಮಾ ನೋಡಿ, ಯಾಕಂದ್ರೆ ಡಬ್ಬಿಂಗ್ ಮಾಡ್ದಾಗ ನೋಡಿದ್ದೆ ನಾನು. ಜೈ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸಿದ್ರು, ದೆನ್ ಹಿ ಫೋರ್ಸ್ಡ್ ಮೀ. ಅರ್ಧಕರ್ಧ ಸಿನಿಮಾ ನೋಡಿಲ್ಲ ಅಂತ ಹೇಳ್ಬೋದಾ? ಹಿಂಗ್ ಕೂತಿದ್ದೆ ರಘು ಅವ್ರ ಪಕ್ಕದಲ್ಲಿ, ರಘು ಅವ್ರು ಆರಾಮಾಗಿ ನೋಡ್ತಾ ಇದ್ರು, ಅವ್ರನ್ನ ಕೇಳ್ತಾ ಇದ್ದೆ ಏನಾಯ್ತು, ನಾನೇ ಬನ್ನ, ಯಾರು ಬಂದ್ರು, ರಾಧಿಕಾ ಬನ್ನ, ಯಾರ ಮುಖ ಇದೆ ಸ್ಕ್ರೀನ್ ಮೇಲೆ ಅಂತ. ಐ ವಾಸ್ ನಾಟ್ ಏಬಲ್ ಟು ವಾಚ್, ಬಟ್ ಸ್ಟಿಲ್ ನನ್ನ ಪ್ರೆಸೆನ್ಸ್ ಬಹಳ ಮುಖ್ಯ ಆಗುತ್ತೆ, ಯಾಕಂದ್ರೆ ಇಟ್ಸ್ ಮೈ ಡ್ಯೂಟಿ ಅಂತ ನಾನು ಭಾವಿಸ್ತೀನಿ. ಆಕೆ ಕಷ್ಟಪಟ್ಟು ಬ್ರದರು ಅವರು ಎಲ್ಲ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ ಆಗುತ್ತೆ. ಸೊ ಹಾಗಾಗಿ ಅವತ್ತು ಬಂದೆ, ಇವತ್ತು ಬಂದಿದ್ದೀನಿ. ಐ ಜಸ್ಟ್ ವಿಶ್
ಅಂಡ್ ನನ್ನ ರಘು ಸರ್ ಬಗ್ಗೆ ಹೇಳಲೇಬೇಕು, ಸಖತ್ ಎಂಜಾಯ್ ಮಾಡಿದೆ. ಅದೇನ್ ಭಯ ಪಟ್ಕೊಳ್ಳೋ ಅಷ್ಟು ವಿಷಯ ಆಯ್ತು, ಅದೊಂದು ಸ್ವಲ್ಪ ರಿಲೀಫ್ ಸಿಕ್ಕಿದ್ದು. ಇವರ ಒಂದು ಪಾತ್ರ ರಮೇಶ್ ಸರ್, ಇವರ ಕಾಂಬಿನೇಷನ್ ಸಖತ್ ಎಂಜಾಯ್ ಮಾಡಿದೆ. ಒಂದು ಆಡಿಯನ್ಸ್ ಆಗಿ ನಾನು ನೋಡುವಾಗ ಐ ರಿಯಲಿ ಎಂಜಾಯ್ಡ್ ಇಟ್. ಅಂಡ್ ಮುಖ್ಯವಾಗಿ ಫೈನಲ್ ಆಗಿ ಒಂದು ವಿಷಯ ಹೇಳಲೇಬೇಕು, ನಿರ್ಮಾಪಕಿಯಾಗಿ ಆಕೆನ ಅಪ್ರಿಷಿಯೇಟ್ ಮಾಡಿದೆ, ಬಟ್ ಇವಾಗ ಒಬ್ಬ ಕಲಾವಿದೆಯಾಗಿ ಖಂಡಿತ ನಾನು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡಲೇಬೇಕು. ತವರಿಗೆ ಬಾ ತಂಗಿ ಮಾಡುವಾಗ ವೆರಿ ವೆರಿ ಯಂಗ್ ಗರ್ಲ್ ಶಿ ವಾಸ್. ಪಾಪ ಶಿವಣ್ಣದು ಅವ್ರದ್ದು ನಂದು ಕಾಂಬಿನೇಷನ್ಸ್ ಎಲ್ಲ ಇದ್ದಾಗ ಯುನೋ ಶಿ ಇಸ್ ವೆರಿ ನೈವ್, ವೆರಿ ಸ್ವೀಟ್. ಇವತ್ತಿಗೂ ಅದೇ ಇನ್ನಸೆನ್ಸ್, ಅದೇ ನೈವ್ ಏನಂತಾರೆ ನೈವಿಟಿ ಅವರಲ್ಲಿದೆ. ಬಟ್ ಒಬ್ಬ ಕಲಾವಿದೆಯಾಗಿ ಎಷ್ಟು ಬೆಳೆದಿದ್ದಾರೆ ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಅವ್ರಿಗೆ ಕಾಂಗ್ರಾಚುಲೇಟ್ ಮಾಡಿದ್ರು. ರಘು ಅವರಿಂದ ಹಿಡಿದು ಎವ್ರಿಬಡಿ ಅಪ್ರಿಷಿಯೇಟೆಡ್ ಹರ್ ವರ್ಕ್. ಖಂಡಿತ ಸುಲಭ ಅಲ್ಲ, ಯಾಕಂದ್ರೆ ನಾವು ಆ ತರ ಗೆಟಪ್ಗಳು ಹಾಕೊಳ್ಳೋದೇ ಕಷ್ಟ, ಅದನ್ನ ಹಾಕೊಂಡು ಈ ತರ ಹಾಡ್ಗಳು ಫೈಟ್ಗಳು ಮಾಡ್ಬೇಕು ಅಂದ್ರೆ ಅದಿನ್ನೂ ಕಷ್ಟ. ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಅಣ್ಣ ಜೊತೆಲಿದ್ರು ಆ ನಿರ್ಮಾಣ ಮಾಡ್ತಿರೋದು ಒಂದ್ ಇದು ಕೂಡ ಬ್ಯಾಕ್ ಆಫ್ ದ ಮೈಂಡ್ ಇದ್ದೇ ಇರತ್ತೆ. ಅಂಥದ್ರಲ್ಲಿ ಅವರು ಇಂಥ ಒಂದು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ತುಂಬಾ ಖುಷಿ ಆಗತ್ತೆ. ಐ ವಿಶ್ ಅವ್ರು ಲಾಸ್ಟ್ ಟೈಮ್ ಏನೋ ಹೇಳಿದ್ರು ಲಾಸ್ಟ್ ಸಿನಿಮಾ ಮಣ್ಣು ಮಸಿ ಅಂತಲ್ಲ, ಬೈದೆ ನಾನು. ಸೊ ಐ ಟೋಲ್ಡ್ ಹರ್ ಇದಾದ್ಮೇಲೆ ಶಿ ಹ್ಯಾಸ್ ಟು ಕಂಟಿನ್ಯೂ ಡೂಯಿಂಗ್ ನೈಸ್ ರೋಲ್ಸ್, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅದರ ಜೊತೆಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಹೊಸ ಪ್ರತಿಭೆಗಳನ್ನ ಟ್ಯಾಲೆಂಟೆಡ್ ಪೀಪಲ್ನ ಚಿತ್ರರಂಗಕ್ಕೆ ತರಲಿ ಅನ್ನೋದು ನನ್ನ ಆಸೆ. ಸೊ ಐ ವಿಶ್ ಯು ದ ಬೆಸ್ಟ್ ರಾಧಿಕಾ, ಅಂಡ್ ಐ ಹ್ಯಾವ್ ಟು ಕಾಂಗ್ರಾಚುಲೇಟ್ ಮಾಸ್ಟರ್ ರವಿ ಮಾಸ್ಟರ್ಗನ. ನಾ ಸ್ನೇಹ ಲೋಕಲ್ಲಿ ಒಂದು ಫೈಟಲ್ಲೆಲ್ಲ ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ 25 years back. ಸೊ ಇವತ್ತು ಇದರಲ್ಲಿ ನಾನು ಫೈಟ್ ನೋಡಿದಾಗ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಮಾಸ್ಟರ್ ನಿಮ್ಮ ಕೊರಿಯೋಗ್ರಫಿಗೆ, ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಹರ್ ಬಿಕಾಸ್ ಜನರಲ್ ಆಗಿ ಹೀರೋಸ್ ಫೈಟ್ ಮಾಡಿದಾಗ ನಾರ್ಮಲ್ ಆಗಿ ಒಂದು ಜೀನ್ಸ್ ಜಾಕೆಟ್ ಟೀಶರ್ಟ್ ಹಾಕೊಂಡು ಒಳಗಡೆ ರೋಪ್ಸ್ ಹಾಕೊಂಡು ಮಾಡಿರ್ತಾರೆ, ಬಟ್ ನಮ್ಮ ಹುಡುಗಿ ಆ ತರ ಕಾಸ್ಟ್ಯೂಮ್ ಹಾಕೊಂಡು ಎಂಥ ಅದ್ಭುತವಾದ ಫೈಟ್ ಮಾಡಿದ್ದಾರೆ ಅಂದ್ರೆ ನಾನು ವಿಸಿಲ್ ಮಾಡಿ ಕಿರ್ಚ್ಕೊಂಡೆ ಥಿಯೇಟರ್ ಅಲ್ಲಿ. ಸಿನಿಮಾ ಇರುವಂತದ್ದು ಈ ಒಂದು ಏನು ದೇವಿನ ನಾವು 10 ದಿನ ನಾವು ಆಕೆನ ಪೂಜಿಸಿ ನಾವು ಇಷ್ಟು ಸಂಭ್ರಮಿಸ್ತೀವಿ ಅಂತ ಸಮಯದಲ್ಲಿ ಒಂದು ಒಳ್ಳೆ ಆ ದೇವಿ ಶಕ್ತಿ ಇರೋಂತ ಒಂದು ಸಿನಿಮಾನ ಜೈ ತಂದಿದ್ದಾರೆ ತರ್ತಿದ್ದಾರೆ. ಸೊ ಅವ್ರ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಇಡೀ ತಂಡದ ಮೇಲಿರ್ಲಿ. ರಾಧಿಕಾ ಹೇಳ್ದಾಗೆ ಒಂದು ಒಳ್ಳೆ ಸಿನಿಮಾ ಮಾಡೋದು ಒಂದ್ ಕಡೆ, ಆ ಸಿನಿಮಾನ ಕರೆಕ್ಟ್ ಆಗಿ ಜನರಿಗೆ ಆ ವಿಷಯ ಮುಟ್ಸೋದು ಇನ್ನೊಂದ್ ಕಡೆ, ಅದಾದ್ಮೇಲೆ ಜನ ಥಿಯೇಟರ್ಗೆ ಬರೋದು ನೆಕ್ಸ್ಟ್ ಪಾರ್ಟ್. ಸೊ ಆ ಜನರಿಗೆ ಆ ವಿಷಯವನ್ನ ತಿಳಿಸಿ ನೀವು ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡಕ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ ಯು. ಹಾಗೆ ನಮ್ಮ ಭೈರಾದೇವಿ 3rd October ಬಿಡುಗಡೆ ಆಗ್ತದೆ ಅನ್ನೋ ವಿಷಯನ ದಯವಿಟ್ಟು ನೀವೆಲ್ಲರೂ ಆ ವಿಷಯನ ಹಬ್ಬಿಸಿ ಜನ ಥಿಯೇಟರ್ಗೆ ಬರೋ ಹಾಗ ಆಗ್ಲಿ. ಒಂದೊಳ್ಳೆ ಸಿನಿಮಾ ಮಾಡಿರೋಂಥ ನಿರ್ಮಾಪಕಿಗೆ ಇನ್ನೂ ಒಂದು 5 ಸಿನಿಮಾಗಳು ಮಾಡೋ ಅಷ್ಟು ಶಕ್ತಿ ಆ ದೇವಿನೇ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಅಂಡ್ ಐ ಥಿಂಕ್ ನಾವು ರಮೇಶ್ ವಿಲ್ ಸ್ಪೀಕ್ ಟು ಆಲ್ ಆಫ್ ಅಸ್.